ಇವತ್ತಿನ ಕಾರ್ಯಕ್ರಮ ಸಿಲ್ವರ್ ಜಿಬ್ಲಿ ಅಂದರೆ ಬೆಳ್ಳಿ ಹಬ್ಬ. ಬಿಎಂಟಿಸಿ ಉದಯ ಆಗಿ 25 ವರ್ಷ ಆಯಿತು. ಆ ಒಂದು ಗುರುತಿಗೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ನೀವು ಬರ್ತೀರಲ್ಲ, ಎಲ್ಲ ಗೊತ್ತಾಗುತ್ತೆ ಬನ್ನಿ ಏನೇನಿದೆ ಅಂತ. ಈಗ ಕನ್ನಡ ಭಾಷೆ ಬಗ್ಗೆ ಮತ್ತು ನೀರಿನ ಬಗ್ಗೆ ಮತ್ತು ಗಡಿ ವಿಚಾರ ಬಂದಂಥ ಸಂದರ್ಭದಲ್ಲಿ ಸಂಘಟನೆಗಳು ಹಿಂದೆ ಎಲ್ಲ ಕೂಡ ಬೇಕಾದಷ್ಟಲ್ಲಿ ಬಂದು ಪ್ರತಿಭಟನೆಗಳೆಲ್ಲ ಮಾಡಿದ್ದಾರೆ ಅಲ್ವಾ. ನೋಡೋಣ ಎಲ್ಲ ಯೂನಿಯನ್ನವರು ಏನು ಮಾಡ್ತಾರೋ ನೋಡೋಣ. ಮತ್ತು ಬಂದ್ ಮಾಡಲಿ, ಪ್ರತಿಭಟನೆ ಮಾಡಲಿ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಆಸ್ತಿ ಪಾಸ್ತಿ ನಷ್ಟ ಆಗಬಾರ್ದು, ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಚಿನ್ನನ ಮಾರಬೇಕು ಸರಿ, ಆದ್ರೆ ಅದನ್ನ ಅಟ್ಟಿಕಾದಲ್ಲೇ ಯಾಕೆ ಮಾರಬೇಕು ಹೇಳಿ? ಯಾಕಂದ್ರೆ ಅಟ್ಟಿಕಾದಲ್ಲಿ ಜರ್ಮನ್ ಟೆಕ್ನಾಲಜಿಯಿಂದ ನಿಮ್ಮ ಒಡವೆಗಳನ್ನ 100% ಅಕ್ಯುರೇಸಿಯಿಂದ ವ್ಯಾಲ್ಯೂ ಚೆಕ್ ಮಾಡ್ತಾರೆ. ಬೇರೆ ಕಡೆ ನಿಮ್ಮ ಒಡವೆ ಮೇಲೆ ಆಸಿಡ್ ಹಾಕಿನೋ ಇಲ್ಲ ಚೈನೀಸ್ ಟೆಕ್ನಾಲಜಿಯಿಂದಾನೋ ಪ್ಯೂರಿಟಿ ಚೆಕ್ ಮಾಡಿದಾಗ ನಿಮ್ಮ ಒಡವೆಗೆ ಪೂರ್ತಿ ವ್ಯಾಲ್ಯೂ ಸಿಗೋದಿಲ್ಲ. ನಿಮ್ಮನೆ ಪಕ್ಕದಲ್ಲೇ ಅಟ್ಟಿಕ ಇರುವಾಗ ಬೇರೆ ಕಡೆ ಹೋಗಿ ಮೋಸ ಹೋಗ್ಬೇಡಿ. ಅಟ್ಟಿಕ ಗೋಲ್ಡ್ ಕಂಪನಿ. ಈಗ ನಾನು ಯೂನಿಯನ್ ಹತ್ರ ಇನ್ನೂ ಮಾತಾಡಿಲ್ಲಮ್ಮ. ಈಗ ಪ್ರತಿಭಟನೆ ಮಾಡೋದಕ್ಕೆ ಹಕ್ಕಿದೆ ಅಲ್ವಾ, ಬಂದ್ ಮಾಡೋದಕ್ಕೂ ಹಕ್ಕಿದೆ. ಆದರೆ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು. ಆ ರೀತಿ ನೋಡಿ, ನಾನು ಇನ್ನೂ ಯೂನಿಯನ್ನವ್ರ ಹತ್ರ ಏನು ನನ್ನ ಹತ್ರ ಏನು ಮಾತಾಡಿಲ್ಲ. ಎಲ್ಲ ಸೇರಿ ಒಂದಿನ ಮಾಡಿದರೆ ಮುಗಿದೋಗಿತ್ತು. ಇವರೊಂದ್ಸಲಿ ಅವರೊಂದ್ಸಲಿ ಅಲ್ವಾ. ಈಗ ಯೂನಿಯನ್ ಹತ್ರ ಮಾತಾಡ್ತೀನಿ, ಅವ್ರು ಏನು ತೀರ್ಮಾನ ತಗೊಂಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡೋಣ, ಮಾತಾಡ್ತೀನಿ. ಹಿಂದೆ ಎಲ್ಲ ಭಾಗವಹಿಸಿದ್ರಮ್ಮ, ಹಿಂದೆ ಎಲ್ಲ ಈ ರೀತಿ ನಾನು ಹೇಳಿದಲ್ಲ, ನೆಲ ಜಲ ಭಾಷೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ಕೂಡ ಭಾಗವಹಿಸಿದ್ರು. ಈ ಸಲ ಏನು ಮಾಡ್ತಾರೋ ನೋಡೋಣ. ಅನ್ಯಾಯ ಆಗಿರೋದು ನಿಜಾನ? ಈಗ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದು ನಿಜಾನ? ಅಷ್ಟೇ ಮಾತಾಡೋಣ.